ಶಾಂತಿ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ಹಿನ್ನೆಲೆ ನವೆಂಬರ್ 28 ರಂದು ಶಿವಮೊಗ್ಗದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಾವೇಶ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಮುಖಂಡರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಕೈ ನಾಯಕರು ತಿಳಿಸಿದರು. ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಓಬಿಸಿ ಘಟಕದ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ, ಶರಾವತಿ ಮುಳುಗಡೆ ಸಂತ್ರಸ್ತರ ಗೋಳನ್ನು ಕೇಳೋರು ಯಾರು ಕೂಡ ಇಲ್ಲ. ನಾಡಿಗೆ ಬೆಳಕು ನೀಡಿದವರನ್ನ ಬಿಜೆಪಿ ಸರ್ಕಾರ ಕತ್ತಲಲ್ಲಿ ಕೂರಿಸಿದೆ. ಹೀಗಾಗಿ ಸಂತ್ರಸ್ತರ ಜೊತೆಗೂಡಿ ಬೀದಿಗೆ ಬಂದು ಹೋರಾಟ ನಡೆಸಲಿದೆ ಎಂದು ಕಿಡಿಕಾರಿದರು. ಯಾರು ವಿಶ್ವಾಸವನ್ನು ತಗೊಂಡು ಸಾಕಷ್ಟು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರುಗಳು ಹೋರಾಟ ಮಾಡಿ ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ, ಸಾಂದರ್ಭಿಕವಾಗಿ ಕಾಗೋಡು ತಿಮ್ಮಪ್ಪಜಿಯವರು ಹಕ್ಕುಪತ್ರವನ್ನು ಕೊಡ್ತಕ್ಕಂಥದ್ರಲ್ಲಿ ಸಂಸದರಾಗಲಿ ಬಿಜೆಪಿಯವರು ಕೂಡ ಹೇಳಿದ್ದಾರೆ, ಇವತ್ತು ಏನಾದರೂ ಈ ಸಂತ್ರಸ್ತರಿಗೆ ಒಂದು ಶಕ್ತಿ ಬಂದಿದೆ, ಒಂದು ವಿಶ್ವಾಸ ಬಂದಿದೆ ಅಂದರೆ ಅದು ಕಾಗೋಡು ತಿಮ್ಮಪ್ಪಜಿಯವರು, ಅವರಿಂದ ನಾವು ಇವತ್ತು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಅದು ಬಹಳ ದೊಡ್ಡ ಶ್ಲಾಘನೆ ಎಲ್ಲ ಮಾಡಿದ ನಂತರ ಪೇಪರ್ ಕಟ್ಟಿಂಗ್ಸು ಇದ್ದಾವೆ. ಆದರೆ ಇವತ್ತು ಅವ್ರ ಸರ್ಕಾರದಲ್ಲೇ ಒಂದು ಚಕಾರ ಮಾತಾಡ್ತಾ ಇಲ್ಲ. ಕೊನೆಗೆ ಏನಂತ ಬಂದು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತೀವಿ, ಹೇಳಿಕೆ ಮಾತ್ರ. ಯಾವುದೇ ಥರದ ಪತ್ರದ ಮೂಲಕ ಆಗಲಿ ಇಲ್ಲ ಮೇಲ್ಮನವಿ ಸಲ್ಲಿಸೋದಾಗಲಿ, ತೀರ್ಥಳ್ಳಿಯ ಸಚಿವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ಮಾಡಿದ್ದಾರೆ, ಸಾಗರ ಶಾಸಕರು ಅದೇ ಮಾಡಿದ್ದಾರೆ, ಮತ್ತು ನಿಮಗೆ ಸಂಸದರು ಕೂಡ ಇದೇ ಮಾಡಿದ್ದಾರೆ. ಹೊರತು ಬರೀ ಪೇಪರಲ್ಲಿ ಮಾಧ್ಯಮದಲ್ಲಿ ಹೇಳಿಕೆ ಬರತಕ್ಕಂಥದ್ದನ್ನು ಒಂದನ್ನು ಬಿಟ್ಟರೆ ಎಷ್ಟೋ ಜನರು ನಿಜ ಹೇಳಬೇಕಂದ್ರೆ ನಾನು ಹೇಳ್ತೀನಿ, ಈ ಶರಾವತಿ ಸಂತ್ರಸ್ತರ ಜಮೀನನ್ನು ಈ ಕಡೆ ಭಾಗದಲ್ಲಿ ಕೆಲವರು ಇವತ್ತು ಸ್ವಾಧೀನ ತಂದಿದ್ದಾರೆ ಬಿ ಜೆ ಪಿ ಮುಖಂಡರು ಕೆಲವರು, ನಾನು ಆ ಉದಾಹರಣೆಯಲ್ಲಿ ಕೊಡ್ಬೋದು, ಅದನ್ನು ಇವತ್ತು ಮಧ್ಯಾಹ್ನ ಚರ್ಚೆ ಆಗ್ತದೆ, ಅದು ಹೆಚ್ಚು ಬೆಳಕಬೇಕು ಅಂತ ಹೇಳಿದರೆ ನಮ್ಮ ಮುಖಂಡರು ಮಾತಾಡ್ತಾರೆ. ಅಂದರೆ ಬಿ ಜೆ ಪಿಯವರು ಅವ್ರ ಹದ್ದಬಸ್ತದಲ್ಲಿ ಇಟ್ಕೊಂಡಿದ್ದಾರೆ ಸುಮಾರು 100 ಎಕರೆ ಇಲ್ಲಿಗೆಲ್ಲಾಗ ಅವರಿದ್ದಾರೆ, ಯಾಕೆಂದರೆ ಅಧಿಕಾರದ ಒಂದು ದುರ್ಬಳಕೆಯನ್ನು ಮಾಡಿ ಮಾಜಿ ಎಮ್ ಎಲ್ ಸಿಗಳು ಬಿ ಜೆ ಪಿಯವರು ಇಲ್ಲಿ, ಮತ್ತು ಮಾಜಿ ಶಾಸಕರು ಇವರು ಗ್ರಾಮಾಂತರದಲ್ಲಿ ಇರ್ತಕ್ಕಂಥದ್ದು ಅವರು ಸ್ವಾಧೀನದಲ್ಲಿ ಹೆಂಗೆ ಬಂತವರಿಗೆ, ಇವತ್ತು ಅವ್ರ ಕತೆ ಏನಾಗಬೇಕು. ಅದಕ್ಕೆ ಇದಕ್ಕೊಂದು ಇತಿಶ್ರೀ ಹೇಳಲಿಲ್ಲ ಅಂದರೆ ನೋಡಿ, ಅವತ್ತು ಕೂಡ ನಾನು ಹೇಳಿದೆ ನಮಗೆ ನಿಮಗೆ ಇಲ್ಲಿ ಬೆಳಕು ಬರ್ತಾ ಇದೆ ಅಂತ ಹೇಳಿದರೆ ಅವ್ರನ್ನ ಕತ್ತಲಲ್ಲಿ ಕೂರಿಸಿದೀವಿ ನಾವು ಎಂಥ. ಅದಕ್ಕೆ ನಮ್ಮ ಲೋಗನು ಕೂಡ ಹಿಂದೆ ನೀವು ನೋಡಿದಿರಿ, ಹಣತೆ ಹಾಕಿದ್ದೀವಿ. ಹಣತೆ ಅಡುಗೆ ಯಾವಾಗಲೂ ಕತ್ತಲಲ್ಲಿ ಇರ್ತಾರೆ, ಇಲ್ಲೂ ಕೂಡ ತಾವು ಕೆಲವರು ಇದ್ದೀರಿ, ನೀವು ಕತ್ತಲಲ್ಲಿ ಕೂರಿಸಿದ್ದಾರೆ ಸರ್ಕಾರದವರು. ಮತ ತಗೊಳ್ಬೇಕಾದ್ರೆ ಎಲ್ಲದನ್ನು ಹೇಳ್ಕೊಳ್ತಾರೆ, ಆದರೆ ಒಂದು ತಿಳ್ಕೊಳ್ಬೇಕಾಗುತ್ತೆ ಮಾಧ್ಯಮದ ಮೂಲಕ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಇವತ್ತೇನಾದರೂ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನಾದ್ರು ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮೊನ್ನೆ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಜಿಯವ್ರ ನೇತೃತ್ವದಲ್ಲಿ ಇರ್ಬೋದು, ಅವರು ಸಚಿವರು ಇರಬೇಕಾದ್ರೆ ಮುಂಚೆ ಸನ್ಮಾನ್ಯ ಬಂಗಾರಪ್ಪಜಿಯವರು ಇರ್ಬೋದು, ಕಾಂಗ್ರೆಸ್ ಪಕ್ಷ ಮಾತ್ರ ಇದಕ್ಕೆ ಸ್ಪಂದನೆಯನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು, ಬರೀ ಹೇಳಿಕೆ ಅಲ್ಲ ಕಾರ್ಯರೂಪಕ್ಕೆ ತಂದು ಕೊಟ್ಟು ಆಗಿ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ. ಬಿ ಜೆ ಪಿ ಸಂಸದರು ಬಿ ಜೆ ಪಿ ಶಾಸಕರು ಆ ಸಂದರ್ಭದಲ್ಲಿ ಅವರೆಲ್ಲ ಕೊಟ್ಟಿದ್ದಾರೆ, ಅದನ್ನು ಇವತ್ತು ಅವ್ರ ಕೈಯಾರೆ ಅವರೇ ಕೊಟ್ಟಿರ್ತಕ್ಕಂಥದ್ದು ಇವತ್ತು ತಿರಸ್ಕಾರ ಮಾಡಿರೋದನ್ನ ನಾವು ಖಂಡನೆ ಮಾಡಬೇಕಾಗುತ್ತೆ. ಮತ್ತು ಭಾಳ ಜನ ಆಂದೋಲನ ರೀತಿಯಲ್ಲಿ ನಾವು ಅನಿವಾರ್ಯವಾಗಿ ಬೀದಿಗೆ ಬಂದು ಸಂತ್ರಸ್ತರ ಜೊತೆಗೆ ಪಕ್ಷ ನಿಲ್ಲುತ್ತೆ, ಪಕ್ಷ ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಬಿಟ್ಕೊಡೋದಿಲ್ಲ, ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿಯಾಗಿದೆ. ಅದಕ್ಕೆ ನಾವು ಪಕ್ಷದ ವತಿಯಿಂದ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ನಾಯಕರ ಒಂದು ವಿಶ್ವಾಸವನ್ನು ತಗೊಂಡು ನಾವು ಮಾಡ್ತಾ ಇದ್ದೀವಿ. ಅದನ್ನು 28 ಬಗ್ಗೆ ಹೇಳಿದ್ದಾರೆ, ಮೊನ್ನೆ ಹರಿಪ್ರಸಾದ್ ಅವರು ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಅವರು ಸ್ವಲ್ಪ ಗುಜರಾತ್ ಎಲೆಕ್ಷನ್ನಲ್ಲೂ ಕೂಡ ಅವರು ಉಸ್ತುವಾರಿಗಳಿರೋದ್ರಿಂದ ನಾಳೆ ಏನೋ ಬರ್ತಾರೆ, ನಾವೆಲ್ಲ ಮುಖಂಡರು ಹೋಗಿ ಅವರನ್ನು ಭೇಟಿ ಮಾಡಿ ಅವರು ನಾವು ಬರ್ತೀವಿ ಮದು, ಯಾಕೆಂದರೆ ಇದು ಸಮಸ್ಯೆ ಇರ್ತದೆ, ಮೇಲ್ಮನೆಯಲ್ಲಿ ಅವರು ನಮ್ಮ ನಾಯಕರು ಇರೋದ್ರಿಂದ ಅವರು ಕೂಡ ಈ ಮುಂದೆ ಬರ್ತಕ್ಕಂಥ ವಿಧಾನಸಭೆಯಲ್ಲಿ ಚಳಿಗಾಲದ ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಧ್ವನಿ ಎತ್ತುತ್ತೀನಿ ಅಂತ ಹೇಳಿ ಹೇಳ್ತೀನಿ. ಯಾ 28ನೇ ತಾರೀಕು ಶರಾವತಿ ಸಂತ್ರಸ್ತರ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಿಲ್ಲೆಯಲ್ಲಿ ಮಾಡಬೇಕಂತ ಏನು ಹೊರಟಿದ್ದಾರೆ ಅದನ್ನು ಇವತ್ತು ಎಲ್ಲ ಮುಖಂಡರು ವಿವರವಾಗಿ ಇವತ್ತು ನಿಮಗೆಲ್ಲರಿಗೂ ತಿಳಿಸಿದ್ದಾರೆ. ಯಾವ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೇ 4 ವರ್ಷ ಕಾಲ ಆಡಳಿತ ಈಗ ನಡೀತಾ ಇದೆ,
ಬಡವರ ಪರವಾಗಿ ಜನರ ಪರವಾಗಿ ಯಾವತ್ತು ದೊನಿಯಾಗಿ ನಿಂತಿದ್ದಲ್ಲ ಈ ಸರ್ಕಾರ ಇವತ್ತು ಈ ಹೋರಾಟ ತಕ್ಕೊಂಡಿದ್ದೀವಲ್ಲ ಏನು ಮುಳುಗಡೆ ಸಂತ್ರಸ್ತರು ಪಾಪ ಈ ನಾಡಿಗೆ ಬೆಳಕೊಟ್ಟಂತ ಸಂತ್ರಸ್ತರಿಗೆ ಇವತ್ತು ನಮಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಬಹಳ ಬೇಸರ ಆಗುತ್ತೆ ಮನ್ನೆ ಹೇಳ್ತಾ ಇದ್ದಾರೆ ಇವತ್ತು ಬಿಜೆಪಿ ಅವರು ಈಗ ಕೆಲವು ಮುಖಂಡರುಗಳು ಕೆಲವು ಬಿಜೆಪಿಯ ಎಂಎಲ್ಎಗಳು ಈಗ ಅಲ್ಲಲ್ಲಲ್ಲಲ್ಲೇ ಸಭೆ ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ 4.5 ವರ್ಷ ಮುಗಿದು ಹೋಗಿದೆ ಇನ್ನೊಂದು 6-5 ತಿಂಗಳು ಇದೆ ಇವರಿಗೆ ನಾವು ಅಂದ್ರೆ ಸ್ವಲ್ಪ ಉಸಿರು ಇಟ್ಕೊಂಡಿದ್ದಾರೆ ಇವರೆಲ್ಲ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಅಲ್ಲಲ್ಲಲ್ಲೇ ಸಭೆ ಅಂತ 4.5 ವರ್ಷ ಎಲ್ಲಿ ಹೋಗಿದ್ರಪ್ಪ ನೀವಲ್ಲ ಮುಖ್ಯಮಂತ್ರಿಗಳೇ ಸೈದ್ ಮಾಡಿ ಇವತ್ತು ಕಳಿಸ್ಕೊಟ್ಟಿರ್ಬೇಕು ವಜಾ ಮಾಡಿರಬೇಕಾದ್ರೆ ನೀವು ಎಲ್ಲಿ ಹೋಗಿದ್ರಿ ನೀವೆಲ್ಲರೂ ಅಂತ ಇಂತ ಪರಿಸ್ಥಿತಿಯಲ್ಲಿ ಇವತ್ತು ನೆನಪಿಟ್ಕೊಳ್ಳಿ ಆ ರೈತರಿಗೆ ಏನಾದರೂ ವಜಾ ಆದ್ರೆ ಎಲ್ಲರೂ ದಯಾ ಮರಣಕ್ಕೆ ಇವತ್ತು ಹೋಗ್ತಾರೆ ನಮ್ಮ ಸಾಗರದಲ್ಲಿ ಈಗಾಗಲೇ 2-3 ಜನ ಹೋಗಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಷ್ಟು ಜನ ನೇಣಿಗೆ ಉರುಳಾಗುತ್ತೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ ಇವತ್ತು ಇದು ಒಂದೇ ಅಲ್ಲ ಎಲೆ ಚುಕ್ಕೆ ರೋಗನು ಸಹ ಈ ರಾಜ್ಯದ ಗಮನ ಸೆಳೆದಿದೆ ಎಲೆ ಚುಕ್ಕೆ ರೋಗ ಸುಮಾರು 20,000 ಎಕರೆ ಈಗಾಗಲೇ ರೈತರು ಇವತ್ತು ಅನಾಹುತ ಆಗಿದೆ ಒಂದು ಎಕರೆಯಲ್ಲಿ 10 ಕೆಜಿ ಅಡಿಕೆ ಇಲ್ಲ ಇವತ್ತು ನೀವೇನು ಉತ್ತರ ಕೊಡ್ತೀರಿ ಹೇಳಿ 10 ಕೋಟಿ ಕೊಟ್ಟಿದ್ದಾರೆ ಅಂತ 10 ಕೋಟಿ ಯಾವಾಗ ಬರುತ್ತೆ ಯಾರಿಗೆ ಬರುತ್ತೆ ಗೊತ್ತಿಲ್ಲ ಮೊನ್ನೆ ಒಂದು ಪ್ಯಾಕೆಟ್ ಕೊಟ್ಟು ಬಂದಿದೆ ನಮ್ಮ ಹಾಲಪ್ಪ ಔಷಧಿ ಹೊಡಿರಿ ಅಂತ ಒಂದು ಪ್ಯಾಕೆಟ್ ಅಂತ ಒಬ್ಬರಿಗೆ ಅದು ಒಂದು 1 ಕ್ವಿಂಟಲ್ 2 ಕ್ವಿಂಟಲ್ ಆಗಬಹುದು ಏನೋ ಅಥವಾ 10 ಕ್ವಿಂಟಲ್ ಆಗಬಹುದು ಇಂತ ಕೆಟ್ಟ ಸರ್ಕಾರ ಜನಪರವಾಗಿ ಇಲ್ಲದೆ ಇರುವ ಸರ್ಕಾರವನ್ನ ಜನವಿರೋಧಿ ಸರ್ಕಾರದ ವಿರುದ್ಧವಾಗಿ ಇದೇ 28ನೇ ತಾರೀಕು ಬೃಹತ್ ಮಟ್ಟದ ನಮ್ಮೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ನಾವೆಲ್ಲರೂ ಸೇರಿಕೊಂಡು ಇವತ್ತು ಯಾವ ಹೋಬಳಿಯ ನಿರಾಶ್ರಿತರಲ್ಲಿ ನಮ್ಮೆಲ್ಲ ಮುಖಂಡರುಗಳು ನಾವು ಹೋಗಿ ಒಂದು ಸಭೆಯನ್ನು ಕರೆದು ಆ ರೈತರ ಸಭೆಗಳನ್ನು ಕರೆದು ಅಲ್ಲಿ ಸಂಘಟನೆ ಮಾಡುವ ಮೂಲಕ ಪ್ರತಿ ಹೋಬಳಿಗೆ ಹೋಗ್ತಾ ಇದ್ದೀವಿ ಪ್ರತಿ ಹೋಬಳಿಗೆ ಹೋಗಿ ಎಲ್ಲ ಇಲ್ಲಿ ಇರುವಂತ ಟೀಮ್ ಏನಿದ್ದೇವೆ ಅಷ್ಟು ಜನರು ಪ್ರತಿ ಹೋಬಳಿಗೆ ಹೋಗಿ ಅಲ್ಲಿಯ ಜನರಿಗೆ ಮಾಹಿತಿ ಕೊಟ್ಟು ನೀವು ನಿಮ್ಮ ಕುಟುಂಬ ಎತ್ತು ಗಾಡಿ ಏನೇನು ತರಬೇಕಂತ ಎಲ್ಲ ಎತ್ತುಕೊಂಡು ಅವರು ಹೊರಬರಬೇಕು ಒಂದು ನೇಣಿಗೆ ಹೋಗಬೇಕು ಇಲ್ಲ ಸರ್ಕಾರದಿಂದ ನಾವು ಬೀದಿ ಬರಬೇಕು ಎರಡಾಗಿ ಇಷ್ಟೇ ನಮಗೆ ಇರೋದು ಈ ಸರ್ಕಾರ ನಿಮಗೆ ಗೊತ್ತೇ 4.5 ವರ್ಷಕ್ಕೆ 20 ಮನೆ ಕೊಟ್ಟರು ಒಂದು ಪಂಚಾಯತ್ಗೆ ಸಿಸಿ ಇದು 94C 94CC ಇವ್ರ ಯೋಗ್ಯತೆಗೆ ಕಾಗೋಡು ಸಾಹೇಬರು ಮಾಡಿಕೊಟ್ಟಿದ್ದ ಇವತ್ತಿಗೂ ಕೊಡಕ್ಕೆ ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಜನರ ಪರವಾಗಿಲ್ಲ ನೀವು ಸಾಹುಕಾರ ಪರವಾಗಿ ಇದಕ್ಕೆ ಇದೇ ಸಾಕ್ಷಿ ನೀವು ವಿಮಾನ ನಿಲ್ದಾಣ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ನಾವು ಬೇಡ ಅನ್ನೋದಲ್ಲ ಈ ಜಿಲ್ಲೆಯಲ್ಲಿ ಆಗಬೇಕು ವಿಮಾನ ನಿಲ್ದಾಣ ಆಗಬೇಕು ಬೇರೇನೂ ಆಗಬೇಕು ಇಲ್ಲ ಅನ್ನೋದಲ್ಲ ಮಾಡ್ರಿಪ್ಪ ಅಪ್ಪ ನಿಮ್ಮ ಆಸ್ತಿ ಉಳಿಸ್ಕೊಳಕ್ಕೋ ನಿಮ್ಮ ಪಕ್ಕದ ಜಮೀನು ಉಳಿಸ್ಕೊಳಕ್ಕೋ ಏನು ಬೇಕಾದ್ರೂ ಮಾಡಿ ಅದೇ ಆ ರೈತರನ್ನ ಉಳಿಸ್ರಿ ಅದರಿಂದ ಜಾಸ್ತಿ ನಾನು ಮಾತಾಡಲ್ಲ ಸ್ನೇಹಿತರೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೇಕು ಈ ಸರ್ಕಾರ ಇವತ್ತು ಜನಸಂಪರ್ಕ ಅಂತದ ಜನ ಸಂಕಲ್ಪ ಯಾತ್ರೆ ಅಂತ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಯಾರು ಜನ ಸಂಕಲ್ಪ ಯಾತ್ರೆ ಮಾಡ್ತಾರೋ ಗೊತ್ತಲ್ಲ ಜನ ಮರಣ ಹೊಂದುವಂಥ ಯಾತ್ರೆ ಮಾಡೋದು ಒಳ್ಳೇದು ಇವರು ಅದು ಪಲೆಗಡ್ಕರ ಸರ್ಕಾರ ಇವರು ಪಲೆಗಡ್ಕರ ಸರ್ಕಾರ ಜನ ಸಂಕಲ್ಪ ಯಾತ್ರೆ ಅಂತ ಇವರು ಯಾವ ಸಂಕಲ್ಪ ಮಾಡಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ ಸ್ವರ್ಭದಲ್ಲಿ ಇವ್ರು ಕೊಟ್ಟಿರೋದೇ 7,000 8,000 ಹತ್ತು ಪತ್ರ ಮಧು ಬಂಗಾರತ್ನವ್ರು ಕೊಟ್ಟಾರೆ ಅವರ ಎಮ್ ಎಲ್ ಎ ಅದನ್ನು ವಜಾ ಅಂತೆ ಇವ್ರು ಯಾವ ಜನ ತಪ್ಪಕ್ಕೆ ಮಾಡ್ತೀರಿ ನೀವು ಯಾವ ಜನರಿಗೆ ಹೇಗೆ ಮಾಡ್ತೀರಿ ಆ ಇಂಥ ಕೆಟ್ಟ ನೀಚ ಪದ್ಧತಿ ಬಿ ಜೆ ಪಿ ಅವರಿಗಿದೆ ಅಂತ ಹೇಳಿದ್ರೆ ಇವರು ಬಡವರು ಪರವಾಗಿಲ್ಲ ಅನ್ನೋಕ್ಕೆ ನಿಮಗೆ ಸಾಕ್ಷ್ಯ ಇದು ಒಂದೇ ಸಾಕು ನೋಡಿ ಯಾರು ಹಕ್ಕುಪತ್ರ ಕೊಡ್ತಾರೆ ಅದು ವಜಾ ಮಾಡೋದು ಕಾಗೋಡು ತಿಮ್ಮಪ್ಪ ಅಂತ ನಾಯಕರು ಈ ರಾಜ್ಯದಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಯಾವ ವ್ಯವಸ್ಥೆಯನ್ನು ಮಾಡಿದ್ರು ಅದನ್ನು ಸಂಪೂರ್ಣ ಒಂದು ವಜಾ ಮಾಡಿ ಹಾಕಿದ ಇಂಥ ಸರ್ಕಾರ ಇದ್ರು ಅಂದರೆ ಶತ್ರು ಒಂದನ್ನಾಗೆ ಈ ಸರ್ಕಾರ ಆಲ್ರೆಡಿ ನಮ್ಮ ಎಮ್ ಎಲ್ ಎರು ಮತ್ತು ಆರ್ಗ ಜ್ಞಾನೇಂದ್ರರು ಯಾರ್ಗ ಜ್ಞಾನೇಂದ್ರರು ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಸಾಗರ ತಾಲೂಕು ಎಮ್ ಎಲ್ ಎರು ಮತ್ತು ಈ ರೂರಲ್ ಎಮ್ ಎಲ್ ಎರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಲ್ಲೆಲ್ಲ ಸಭೆ ಮಾಡಿ ಮೊನ್ನೆ ಹೇಳ್ತಾ ಇದ್ದಾರೆ ಇವತ್ತು ಹಾಲಪ್ಪನವ್ರು ಹೇಳ್ತಾರೆ ಒಂದು ಉಳಿಬೇಕು ನೀವು ಇಲ್ಲ ನಾವು ಸಾಯ್ಬೇಕಂತ ಇವರು ಹೇಳೋದು ಅಲ್ಲಿ ಸಭೆಯಲ್ಲಿ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಮುಂದೆ ಮಧು ಬಂಗಾರಪ್ಪನವ್ರೆ ಹೇಳೋದು ಇವಂದದ್ದು ಇವನು ಡೈಲಾಗ್ ಈಗ ನೀವು 4 ವರ್ಷ ನೀ ಎಲ್ಲಿ ಸತ್ತಿದ್ದೆ ಈ ರೈತರು ಸಾಯೋದು ಬೇಡ ನೀವು ಸಾಯಿರಿ ನೀವು 3 ಜನ ಎಮ್ ಎಲ್ ಎ ಇದ್ದೀರಲ್ಲ ನೀವು ಸಾಯೋದು ಒಳ್ಳೇದು ಯಾಕಂದ್ರೆ ರೈತರು ನೀವು ಸಾಯಿಸೋಕೋಗ್ಬೇಡಿ ಅವ್ರ ಕುಟುಂಬ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಬೆಳಕೊಟ್ಟಂಥ ಕುಟುಂಬ ಆ ಭೂಮಿಯನ್ನು ಬಿಟ್ಟು ಇಲ್ಲಿ ಬಂದು ಹಕ್ಕಿ ಪಿಕ್ಕಿ ಥರ ಕಾಡು ಕಡಿದು ಏನೇನೋ ಮಾಡಿ ಬದುಕಿ ಏನೇನೋ ತಿಂದು ಗೆಡ್ಡೆಗೆಣಸು ತಿಂದು ಬದುಕಿ ಬಂದಿರುವಂಥ ಇವರು ಅವ್ರು ಸಾಯೋದು ಬೇಡ ನೀವು ಸಾಯಿರಿ.